ಸ್ನೇಹಿತರೆ ಈ ಹುದ್ದೆಗೆ ನೀನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಒಳ್ಳೆ ಸ್ಯಾಲರಿ ಇರತ್ತೆ ಇದಕ್ಕಿಂತ ಪ್ರಮುಖವಾದದ್ದು ಒಳ್ಳೆ ಕೆಲಸ ಆಗಿರತ್ತೆ ಇದಕ್ಕಿಂತ ಮುಖ್ಯವಾದದ್ದು ಸರ್ಕಾರಿ ನೌಕರಿ ಆಗಿರತ್ತೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರ ಹೊಸ ಈ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟಂತ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರರಂದು ಹೊಸ ನೋಟಿಫಿಕೇಶನ್ ಆಗಿರತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಇಷ್ಟು ನೀವು ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಆಗಬೇಕು ಮತ್ತು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರತ್ತೆ ಹೌದ್ ದೀಕ್ಷಕರೇ ಅದೆಷ್ಟು ಸಡಿಲಿಕ್ಕಿರತ್ತೆ ಏನು ಅಂತ ಅಂತ ತಿಳಿಯೋದು ಮುಂದಗಡೆ ತಿಳ್ಸಿಕೊಡ್ತೇವೆ ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸನಿ ಎಷ್ಟು ಇರತ್ತೆ ಯಾವೊಂದು ಸಂಸ್ಥೆಯಲ್ಲಿ ಈ ಪೋಸ್ಟ್ ಗಳು ಖಾಲಿ ಇರತ್ತೆ ಮತ್ತು ಯಾವ ಯಾವ ಪೋಸ್ಟ್ ಗೆ ಕರೆದಿರ್ತಾರೆ ಇದ್ರ ಬಗ್ಗೆ ಯೂಟ್ಯೂಬ್ ಜೋಡೋರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ಗೆ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತ ಒಂದು ಕೋಸ್ಟ್ ಗಾರ್ಡ್ ಸಂಸ್ಥೆಯಲ್ಲಿ ಖಾಲಿರೋ ಪೋಸ್ಟ್ ಇಲ್ಲಿ ವಿವಿಧ ಪ್ರಕಾರ ಪೋಸ್ಟ್ ಖಾಲಿ ಇರತ್ತೆ ಮೊದಲೇದಾಗಿ ಸ್ಟೋ ಕೀಪರ್ ಪೋಸ್ಟ್ ಗೆ ಅರ್ಜಿಂಗ್ ಕರೆದಿರ್ತಾರೆ ಚೌಕಿದಾರ ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಡ್ರೈವರ್ ಹುದ್ದೆ ಕೂಡ ಖಾಲಿ ಇರತ್ತೆ ಅದು ನಮ್ಮ ಕರ್ನಾಟಕ ರಾಜ್ಯ ವತಿಯಿಂದ ಈ ಹುದ್ದೆಗಳು ಬಿಟ್ಟು ಇನ್ನಿತರ ಕೂಡ ಪೋಸ್ಟ್ ಖಾಲಿ ಇರತ್ತೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇಲ್ಲಿ ಮೊದಲೇದಾಗಿ ವಯಸ್ಸಿನ ಮಿತಿಗೆ ನೋಡೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆ ಆಗಬಹುದು ಅಥವಾ ಪ್ರೈವೇಟ್ ಹುದ್ದೆ ಆಗಬಹುದು ಹದಿನೆಂಟು ವರ್ಷ ಆಗಿರಲೇಬೇಕು ನಾ ಗರಿಷ್ಠ ವಯಸ್ಸು ಸುಮಾರು ಇಪ್ಪತ್ತೈದು ವರ್ಷ ತನಕ ಕೊಟ್ಟಿದ್ದಾರೆ ಇನ್ನು ಒ ಬಿ ಸಿ ಅಭ್ಯರ್ಥಿ ಎಸ್ ಸಿ ಎಷ್ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರೋದ್ರಿಂದ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಷಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವೇನಾದರೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಆಗಿದರೆ ನಿಮಗೆ ಹತ್ತು ವರ್ಷದ ತನಕ ಸಡಿಲಿಕ್ಕಿರತ್ತೆ ಇಲ್ಲಿ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ಕೊನೆಯ ದಿನಾಂಕದಂದು ನಿಮ್ಮ ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆಯದು ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತೇವೆ ಮೊದಲನೇ ಪೋಸ್ಟು ಸ್ಟೋ ಕೀಪರ್ ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಗ್ರೇಡ್ ಟು ಪೋಸ್ಟು ಇನ್ನು ಎರಡನೇ ಡ್ರೈವರ್ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಮೂರನೇ ದೈ ಕರಡುಗಾರ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಸಾರಿಗೆ ಒಂದು ಚಾಲಕ ಅಂದರೆ ಇಲ್ಲಿ ಆದಷ್ಟು ಬಸ್ಸಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ದರ್ಜೆ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಇದನ್ನು ಹೊರತುಪಡಿಸಿ ವೆಲ್ಡರ್ ಹುದ್ದೆಗಳು ಫಿಲ್ಟರ್ ಹುದ್ದೆಗಳು ಕಾರ್ಮಿಕ ಅಧಿಕಾರಿ ಎಮ್ ಟಿ ಎಸ್ ಪೋಸ್ಟ್ ಕೂಡ ಖಾಲಿ ಇರುತ್ತೆ ಪಿ ಯು ಹುದ್ದೆ ಕೂಡ ಅರ್ಜಿ ಹೋಗಿ ಕರೆದಿರ್ತಾರೆ ಆದಷ್ಟು ಇದರಲ್ಲಿ ಯಾವ ಬೇಕಾದ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇವಳಿಗೆ ಸಂಬಂಧಪಟ್ಟಂತೆ ಏನು ಶೈಕ್ಷಣಿಕ ಅರಹತೆ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಭಾರತೀಯ ಕೋಸ್ಟ್ ಗಾರ್ಡ್ ಇಲಾಖೆ ವತಿಯಿಂದ ಆದಷ್ಟು ಸ್ಟೋ ಕೀಪರ್ ಹುದ್ದೆಗೆ ಹನ್ನೊಂದನೇ ಪಾಸಾಗಿರಬೇಕು ಡ್ರೈವರ್ ಹುದ್ದೆಗೆ ಹತ್ತನೇತೆ ಕಂಪ್ಲೀಟ್ ಆಗಿರಬೇಕು ಕರಡುಗಾರಿಗೆ ಡಿಪ್ಲೊಮಾ ಪಾಸಾಗಿರಬೇಕು ನೀವೇನಾದರೂ ಮೋಟಾರ್ ಸಾರಿಗೆ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಹತ್ತನೇತೆ ಕಂಪ್ಲೀಟ್ ಆಗಿರಬೇಕು ಆಪ್ರೇಟರ್ ಹುದ್ದೆಗೆ ಐ ಟಿ ಐ ಪಾಸಾಗಿರಬೇಕಾಗತ್ತೆ ವೆಲ್ಡರ್ ಮತ್ತು ಎಮ್ ಟಿ ಎಸ್ ಪ್ಯೂನ್ ಅಂದರೆ ಹತ್ತನೇತೆ ಕಂಪ್ಲೀಟ್ ಆಗಿರಬೇಕಾಗತ್ತೆ ಕಾರ್ಮಿಕ ಅಧಿಕಾರಿಗೆ ಹತ್ತನೇತೆ ಅಥವಾ ಐ ಟಿ ಐ ಪಾಸ್ ಆಗಿರಬೇಕು ಕೊನೆಯಲ್ಲಿ ಸಾರಂಗ ಅಧಿಕಾರಿ ಪೋಸ್ಟ್ ಗೆ ಹತ್ತನೇತೆ ಕಂಪ್ಲೀಟ್ ಆಗಿರಬೇಕು ಇಷ್ಟೊಂದು ಶೈಕ್ಷಣಿಕ ಅರಾತೆ ಹೊಂದಿರಬೇಕು ಇನ್ನ ವಯಸ್ಸು ನಿಮಿತಿಗೆ ಬರೋದಾದರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಕನಿಷ್ಠ ಆಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ತನಕ ಕೊಟ್ಟಿದ್ದಾರೆ ವಯಸ್ಸು ನಿಮಿತಿ ಎಲ್ಲ ಹಿಡ್ಕೊಂಡು ಆದಷ್ಟು ಆಯ್ಕೆ ಪ್ರಕ್ರಿಯೆ ಪ್ರಕ್ರಿಯೆಗೆ ಬರೋದಾದರೆ ಮೊದಲ ನಮಗೆ ದಾಖಲಾತಿ ಪರಿಶೀಲನೆ ನಡೆಸ್ತಾರೆ ಎರಡನೇದಾಗಿ ಲಿಖಿತ ಪರೀಕ್ಷೆ ಇರತ್ತೆ ಇನ್ನು ಮೂರನೇದಾಗಿ ಸಂದರ್ಶನ ಇರತ್ತೆ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗತ್ತೆ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಆದಷ್ಟು ನೀವು ಕೊನೆ ಕೊಂಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವು ಅರ್ಧ ತಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರಂದ ಎಂಬತ್ತೊಂದು ಸಾವಿರದ ಒಂದೂರವರೆಗೆ ಮಂತ್ಲಿ ವೇತನ ಆಗಿರತ್ತೆ ಈ ವೇತನ ಸಿನೂ ಕೂಡ ಒಂದೇ ರೀತಿಯಾಗಿರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಇದು ಸಂಪೂರ್ಣವಾಗಿ ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರುತ್ತೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇದು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರುತ್ತೆ ಈ ಒಂದು ಡಿಸ್ಪ್ಲೇಲಿ ಒಂದು ವಿಳಾಸ ಕಾಣಿಸ್ತಾ ಇದ್ದಲ್ಲ ಈ ವಿಳಾಸಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅಥವಾ ಕನಿಷರ್ ಕೂಡ ತೆಗೆದಿಟ್ಕೋಬೋದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಯಾವೊಂದು ಅಭ್ಯರ್ಥಿಗಳು ಡ್ರೈವರ್ ಆಗಬೇಕು ಜೊತೆಗೆ ಸಾರಿಗೆ ಇಲಾಖೆ ಒಂದು ಅಧಿಕಾರಿ ಆಗಬೇಕು ತುಂಬಾ ಜನ ಕಾಯ್ತಾ ಇದ್ದಾರೆ ಅಂತ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ವಿಳಾಸಕ್ಕೆ ಎಲ್ಲರೂ ನೋಡಿ ಮಾಡ್ಕೊಳ್ಳಿ ಅಥವಾ ಕ್ರಿಶರ್ ಕೂಡ ತೆಗೆದಿಟ್ಕೊಳ್ಳಿ ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಸ್ನೇಹಿತರೆ ಇನ್ನ ಪ್ರಮುಖ ದಾಖಲಾತಿ ನೋಡಿ ಇಲ್ಲಿ ಮೊದಲ ನಿಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಇನ್ನು ಸಹಿ ಬೇಕಾಗತ್ತೆ ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಇತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಪ್ರಮುಖ ಡಾಕ್ಯುಮೆಂಟ್ಸ್ಗಳು ಇನ್ನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಇದರ ಜೊತೆಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ ಸಂಚಿದ್ರು ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಇವರಿಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ನಾವು ಮರೆಯೋಕೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ